ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಹಿಡಕಲ್ ಗ್ರಾಮದಲ್ಲಿ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ನುಡಿನಮನ ಕಾರ್ಯಕ್ರಮ ನೆರವೇರಿತು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಕಂಕಣವಾಡಿ ತೋಟದಲ್ಲಿ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ನುಡಿನಮನ ಕಾರ್ಯಕ್ರಮ ನೆರವೇರಿತು. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾರುಗೇರಿಯ ಶ್ರೀ ಸಿದ್ದೇಶ್ವರ ಕಲಾ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಸಾಹಿತಿ ಟಿಎಸ್ ವಂಟಗುಡಿ ಮಾತನಾಡಿ, ಖ್ಯಾತ ಸಾಹಿತಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಎರಡು ಬಾರಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಶ್ರವಣಬೆಳಗೊಳದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ಡಿಂಡಿಮ ಬಾಯಿಸಿದ ಕವಿ ಸಿದ್ದಲಿಂಗಯ್ಯನವರು. ಅವರು ಸಂಶೋಧನಾ ಪ್ರಬಂಧ, ಕವನ ಸಂಕಲನಗಳು, ವಿಮರ್ಶಾ ಕೃತಿಗಳನ್ನು, ಭಾಷಣ ಸಂಕಲನಗಳನ್ನು, ನಾಟಕಗಳನ್ನು, ಆತ್ಮಕಥೆಗಳನ್ನು, ಸಂಪಾದಿತ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕಟ್ಟಿಕೊಡುವುದರ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು. ಡಾಕ್ಟರ್ ಸಿದ್ದಲಿಂಗಯ್ಯನವರು ಅವರ ಅಗಲಿಕೆಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಎಂದು ಪ್ರಾಚಾರ್ಯ ಸಾಹಿತಿ ಟಿಎಸ್ ವಂಟಗುಡಿ ಕಳವಳ ವ್ಯಕ್ತಪಡಿಸಿದರು. ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಪ್ರಧಾನ ಗುರು ತಾಲೂಕು ನೌಕರ ಸಂಘದ ಖಜಾಂಜಿ ಬಿಎಲ್ ಗಂಟಿ ವಹಿಸಿಕೊಂಡಿದ್ರು. ವೇದಿಕೆಯ ಮೇಲೆ ಸಾಹಿತಿ ಎಸ್ ಡಿ ರಾಯಮಾನೆ, ಪ್ರಗತಿಪರ ರೈತ ಕಲ್ಮೇಶ ಸತ್ತಿ, ಬಸವರಾಜ್ ಸತ್ತಿ, ಅಶೋಕ ಪೂಜೇರಿ, ಹಾಲಪ್ಪ ಕಂಕಣವಾಡಿ, ವಿಠಲ ಕಂಕಣವಾಡಿ ಮುಂತಾದವರು ಉಪಸ್ಥಿತರಿದ್ರು. ಬಸವರಾಜ ಸತ್ತಿ ಸ್ವಾಗತಿಸಿದ್ರು. ಪ್ರಧಾನ ಗುರು ಬಿಎಲ್ ಗಂಟಿ ನಿರೂಪಿಸಿ ವಂದಿಸಿದ್ರು. ನಮ್ಮ ಸಾಹಿತ್ಯ ಲೋಕವನ್ನ ಬೆಳಗಿರತಕ್ಕಂತ ಶ್ರೇಷ್ಠ ಸಾಹಿತಿಗಳು ಯಾರು ಅಂದ್ರೆ ಅವರು ಡಾಕ್ಟರ್ ಸಿದ್ದಲಿಂಗಯ್ಯನವರು. ಅವರ ಒಂದು ಅಗಲಿಕೆಯಿಂದ ಇವತ್ತು ಕನ್ನಡ ಸಾರಸ್ವತ ಲೋಕ ಇವತ್ತು ಬಡವಾಗಿದೆ. ಅದಕ್ಕಾಗಿ ಅವರಿಗೆ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಳ್ಳುವುದರ ಮೂಲಕ ಅವರನ್ನು ನಾವು ನೆನಪಿಸ್ಕೋತಾ, ಅವರು ನಮ್ಮನ್ನು ಅಗಲಿದರೂ ಕೂಡ ಅವರ ಕೃತಿಗಳು ಅಜರಾಮರವಾಗಿ ಉಳಿಯುತ್ತವೆ ಅನ್ನುವಂಥ ಮಾತನ್ನು ಹೇಳುವುದರೊಂದಿಗೆ, ಕೇಶದ ಮೇಲಿರುವ ಮೋಹ ಕೇಸಿ ರಾಜನ ಮೇಲಿದ್ದರೆ, ಪ್ರಾಪಂಚಿಕ ಸುಖದ ಮೇಲಿನ ಮೋಹ ಪಂಪನ ಮೇಲಿದ್ದರೆ, ಮಣ್ಣಿನ ಮೇಲಿರುವ ಮೋಹ ರಣ್ಣನ ಮೇಲಿದ್ದರೆ, ಬಣ್ಣಗಳ ಮೇಲಿರುವ ಮೋಹ ಅಣ್ಣ ಬಸವಣ್ಣನವರ ಮೇಲಿದ್ದರೆ, ಕನಕದಾಸರ ಮೇಲಿದ್ದರೆ, ಬಣ್ಣಗಳ ಮೇಲಿರುವ ಮೋಹ ಅಣ್ಣ ಬಸವಣ್ಣನ ಮೇಲಿದ್ದರೆ, ಕನ್ನಡಿಯ ಮೇಲಿರುವ ಮೋಹ ಎನ್ನ ಕನ್ನಡದ ಮೇಲಿದ್ದರೆ, ತಾಯಿ ಭುವನೇಶ್ವರಿಯ ಒಡಲು ಸುಂದರವಾಗುತ್ತಿತ್ತು, ದಿವ್ಯ ಮಂದಿರವಾಗುತ್ತಿತ್ತು ಅನ್ನುವ ಹಾಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಹಲವಾರು ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದಲಿಂಗಯ್ಯನವರು, ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಎಂದು ಹೇಳುತ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.